ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ SLC ವಿದ್ಯಾರ್ಥಿಗಳಿಗೆ ವಿದ್ಯುತ್ ಕಾಂತೀಯ ಪರಿಣಾಮದ ಬಗ್ಗೆ ಈ ಒಂದು ವಿಡಿಯೋ ಮಾಡಲಾಗಿದೆ. ಮೊದಲನೆಯದಾಗಿ ವಿದ್ಯುತ್ ಕಾಂತೀಯ ಪರಿಣಾಮ ಎಂದರೇನು? ಒಂದು ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವು ಅದರ ಸುತ್ತಲೂ ಒಂದು ಕಾಂತಕ್ಷೇತ್ರವನ್ನು ಉತ್ಪತ್ತಿ ಮಾಡುವುದು, ಇದನ್ನು ವಿದ್ಯುತ್ ಕಾಂತೀಯ ಪರಿಣಾಮ ಎನ್ನುವರು. ಮೈಕಲ್ ಪ್ಯಾರಡೆಯ ಪ್ರಯೋಗದ ವಿಸ್ಮಯಗಳನ್ನು ನೋಡೋಣ. ಮೊದಲನೆಯದಾಗಿ ನೋಡೋಣ, ವಿದ್ಯುತ್ ಬ್ಯಾಟರಿ ಅಲ್ಲದೆ ಉತ್ಪತ್ತಿಯಾಗುತ್ತದೆ. ಎರಡನೆಯದಾಗಿ, ಪ್ರೇರಿತ ವಿದ್ಯುತ್ನ ದಿಕ್ಕು ಕಾಂತದ ಚಲನೆಯ ದಿಕ್ಕನ್ನು ಅವಲಂಬಿಸಿರುತ್ತದೆ. ಮೂರನೇದಾಗಿ, ಪ್ರೇರಿತ ವಿದ್ಯುತ್ತನ ದಿಕ್ಕು ಕಾಂತದ ಧ್ರುವವನ್ನು ಅವಲಂಬಿಸಿರುತ್ತದೆ. ಪ್ರೇರಿತ ವಿದ್ಯುತ್ ಚಾಲಕ ಬಲ ನೋಡೋಣ. ಪ್ರೇರಿತ ವಿದ್ಯುತ್ ಚಾಲಕ ಬಲ ಅವಲಂಬಿತವಾಗಿರುವ ಅಂಶಗಳನ್ನು ಈ ಕೆಳಗಿನಗಳಲ್ಲಿ ಕೊಟ್ಟಿದೆ. ಮೊದಲನೇದಾಗಿ ತಂತಿ ಸುರುಳಿಯ ಸುತ್ತುಗಳ ಸಂಖ್ಯೆ, ಎರಡನೇದಾಗಿ ಕಾಂತಕ್ಷೇತ್ರದ ಬಲ, ಮೂರನೇದಾಗಿ ಕಾಂತ ಅಥವಾ ತಂತಿ ಸುರುಳಿಯ ಚಲನೆಯ ದರ, ಹಾಗೆ ನಾಲ್ಕನೆಯದಾಗಿ ಸುರುಳಿಯ ವಿಸ್ತೀರ್ಣ. ಇವು ನಾಲ್ಕು ಪ್ರೇರಿತ ವಿದ್ಯುತ್ ಚಾಲಕ ಬಲ ಅವಲಂಬಿಸುತ್ತಿರುವ ಅಂಶಗಳು. ಹಾಗೆ ಪ್ಯಾರಡೆಯ ವಿದ್ಯುತ್ ಕಾಂತೀಯ ಪ್ರೇರಣೆಯ ನಿಯಮಗಳನ್ನು ನೋಡೋಣ. ಎರಡು ನಿಯಮಗಳಿವೆ. ಮೊದಲನೆಯದಾಗಿ ಒಂದನೇ ನಿಯಮ ನೋಡೋಣ. ಒಂದು ವಾಹಕಕ್ಕೆ ಸಂಬಂಧಿಸಿದ ಕಾಂತಕ್ಷೇತ್ರವು ಬದಲಾದಾಗ ವಾಹಕದಲ್ಲಿ ವಿದ್ಯುತ್ ಚಾಲಕ ಬಲ ಉಂಟಾಗುತ್ತದೆ. ಎರಡನೆಯ ನಿಯಮ, ಪ್ರೇರಿತ ವಿದ್ಯುತ್ ಚಾಲಕದ ಬಲದ ಪರಿಣಾಮವು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆಯ ದರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದು ಎರಡನೇ ನಿಯಮ. ಹಾಗೆ ಪ್ಲೈಮಿಂಗನ ಬಲಗೈ ನಿಯಮ ನೋಡೋಣ, ಅಥವಾ ಡೈನಾಮೋ ನಿಯಮ ಕೂಡ ಕರೆಯುತ್ತಾರೆ. ಪ್ಲೈಮಿಂಗನ ಬಲಗೈ ನಿಯಮ, ಬಲಗೈನ ಮೊದಲು ಮೂರು ಬೆರಳುಗಳು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕದ ದಿಕ್ಕನ್ನು, ಹಾಗೆ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಪ್ಲೈಮಿಂಗನ ಬಲಗೈ ನಿಯಮದ ಉಪಯೋಗವೇನು? ಕಾಂತಕ್ಷೇತ್ರದ ದಿಕ್ಕು ಹಾಗೂ ವಾಹಕದ ಚಲನೆಯ ದಿಕ್ಕು ತಿಳಿದಾಗ ಈ ನಿಯಮವು ಪ್ರೇರಿತ ವಿದ್ಯುತ್ ಪ್ರವಾಹ ದಿಕ್ಕನ್ನು ತಿಳಿಯಲು ಉಪಯೋಗವಾಗಿರುತ್ತದೆ. ಪ್ಲೈಮಿಂಗನ ಬಲಗೈ ನಿಯಮ, ಡೈನಾಮೋ ನಿಯಮ ಈ ಒಂದು ಚಿತ್ರವನ್ನು ತೋರಿಸಿದೆ. ಹಾಗೆ ಎಸಿ ಡೈನಾಮೋ, ಎಸಿ ಡೈನಾಮೋದ ಕಾರ್ಯದ ವಿಧಾನ ನೋಡಲಾಗಿದೆ. ಮೊದಲನೆಯದಾಗಿ ಎಸಿ ಡೈನಾಮೋದಲ್ಲಿ ಅರ್ಮೇಚರ್ ಶಕ್ತಿಶಾಲಿ ಸ್ಥಿರ ಕಾಂತಗಳ ನಡುವೆ ತಿರುಗಿದಾಗ ಮೊದಲ ಅರ್ಧ ಸುತ್ತಿನಲ್ಲಿ ABCD ಸುರುಳಿಯಲ್ಲಿ ವಿದ್ಯುತ್ ಪ್ರವಹಿಸುತ್ತದೆ. ABCD ಇಲ್ಲಿ ವಿದ್ಯುತ್ ಪ್ರವಹಿಸುತ್ತದೆ. ಲ್ಯಾಂಪ್ ಎಲ್ ಬೆಳಗುತ್ತದೆ. ನಂತರ ಅರ್ಧ ಸುತ್ತಿನಲ್ಲಿ ವಿದ್ಯುತ್ DCBA ದಿಕ್ಕಿನಲ್ಲಿ ಪ್ರವಹಿಸುತ್ತದೆ. ಆದ್ದರಿಂದ ಬಾಹ್ಯ ಮಂಡಲದಲ್ಲಿ ವಿದ್ಯುತ್ ಮೊದಲ ಅರ್ಧ ಸುತ್ತಿನಲ್ಲಿ ಒಂದು ದಿಕ್ಕಿನಲ್ಲಿ ಮತ್ತು ಉಳಿದ ಅರ್ಧ ಸುತ್ತಿನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತದೆ. ಇಲ್ಲಿ ಕೊಡಲಾಗಿದೆ, ಚಿತ್ರವನ್ನು ತೋರಿಸಲಾಗಿದೆ. ಹಾಗೆ ವಿದ್ಯುತ್ ಕಾಂತೀಯ ಪ್ರೇರಣೆಯ ಅನ್ವಯಗಳ ಬಗ್ಗೆ ಇಲ್ಲಿ ಕೊಡಲಾಗಿದೆ. ಮೊದಲನೆಯದಾಗಿ ನೋಡೋಣ, ಎಸಿ ಮತ್ತು ಡಿಸಿ ಡೈನಾಮೋ ಎಂದರೆ ಜಲ ವಿದ್ಯುತ್ ಧಾರಕ, ಉಷ್ಣ ವಿದ್ಯುತ್ ಧಾರಕ ಮತ್ತು ಅಣು ವಿದ್ಯುತ್ ಧಾರಕಗಳಲ್ಲಿ ಉಪಯೋಗಿಸುತ್ತಾರೆ ಎಸಿ ಮತ್ತು ಡಿಸಿ ಡೈನಾಮೋ. ವಿದ್ಯುತ್ ಪರಿವರ್ತಕ, ಇದು ವೋಲ್ಟೇಜ್ ಅನ್ನು ಹೆಚ್ಚು ಕಡಿಮೆ ಮಾಡಲು ಬಳಸುತ್ತಾರೆ. ಪ್ರೇರಣಾ ಸುರುಳಿ, ಕಡಿಮೆ ವೋಲ್ಟೇಜಿನ ಆಕಾರದಿಂದ ಹೆಚ್ಚಿನ ವೋಲ್ಟೇಜ್ ಅನ್ನು ಪಡೆಯಲು ಇದನ್ನು ಬಳಸುತ್ತಾರೆ. ಈ ಮೂರು ಉಪಯೋಗಗಳು ಇಲ್ಲಿದೆ. ಹಾಗೆ ಪರ್ಯಾಯ ವಿದ್ಯುತ್ನ ಅಥವಾ ಎಸಿ ವಿದ್ಯುತ್ನ ಉಪಯೋಗಗಳು ಯಾವುವು?
ಮೊದಲನೇದಾಗಿ ಎ, ಮನೆಯಲ್ಲಿ ಉಪಯೋಗಿಸುವ ವಿದ್ಯುತ್ ದೀಪ, ಇಸ್ತ್ರಿ ಪೆಟ್ಟಿಗೆ, ಫ್ಯಾನ್, ರೇಡಿಯೋಗಳಲ್ಲಿ ಇದನ್ನು ಬಳಸುತ್ತಾರೆ. ಎರಡನೇದಾಗಿ ನೋಡೋಣ, ನಿರ್ದಿಷ್ಟ ಕಂಪನಾಂಕ ಹೊಂದಿರುವ ರೇಡಿಯೋ ತರಂಗಗಳನ್ನು ಪಡೆಯಲು ಉಪಯೋಗಿಸುತ್ತಾರೆ. ಹಾಗೆ ಮೂರನೇದಾಗಿ ಅಲ್ಟ್ರಾಸೌಂಡ್, ಸ್ಕ್ಯಾನಿಂಗ್, ಸೋನಾರ್ ಮುಂತಾದವುಗಳಲ್ಲಿ ಅಲ್ಟ್ರಾಸೋನಿಕ್ ತಯಾರಿಕೆ ಮಾಡಲು ಇದನ್ನು ಬಳಸುತ್ತಾರೆ. ಈ ಮೂರು ಪರ್ಯಾಯ ವಿದ್ಯುತ್ನ ಉಪಯೋಗಗಳು. ಹಾಗೆ ವಿದ್ಯುತ್ ಮೋಟಾರ್ ಮತ್ತು ಮೋಟಾರುತ್ವ ಎಂದರೇನು? ವಿದ್ಯುತ್, ಮೊದಲನೇದಾಗಿ ವಿದ್ಯುತ್ ಮೋಟಾರ್ ಎಂದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಒಂದು ಸಾಧನ ವಿದ್ಯುತ್ ಮೋಟಾರ್ ಎಂದು ಕರೆಯುತ್ತಾರೆ. ವಿದ್ಯುತ್ ಮೋಟಾರ್ನ ತತ್ವ ಯಾವುದೆಂದರೆ, ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನೇರಿಸಿದರೆ ಅದು ಯಾಂತ್ರಿಕ ಬಲವನ್ನು ಗಳಿಸುತ್ತದೆ ಎಂಬ ತತ್ವದ ಆಧಾರದ ಮೇಲೆ ಮೋಟಾರ್ ಕಾರ್ಯನಿರ್ವಹಿಸುತ್ತದೆ. ಈ ತತ್ವಕ್ಕೆ ಮೋಟಾರ್ ತತ್ವ ಎನ್ನುತ್ತಾರೆ. ಸುರುಳಿಯು ಕಾಂತಕ್ಷೇತ್ರಕ್ಕೆ ಲಂಬವಾಗಿದ್ದಾಗ ಡೈನಾಮೋದಲ್ಲಿ ವಿದ್ಯುತ್ನ ಪ್ರಮಾಣವು ಗರಿಷ್ಠ ಮಟ್ಟದಲ್ಲಿ ತಲುಪುತ್ತದೆ. ಫ್ಲೆಮಿಂಗನ ಎಡಗೈ ನಿಯಮ ನೋಡೋಣ. ಫ್ಲೆಮಿಂಗನ ಎಡಗೈ ನಿಯಮ ಎಡಗೈನ ಮೊದಲು ಮೂರು ಬೆರಳುಗಳನ್ನು ಪರಸ್ಪರ ಲಂಬವಾಗುವಂತೆ ಹೊಂದಿಸಿರಿ. ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಹೆಬ್ಬೆರಳು ವಾಹಕದ ವಿಚಲನೆಯ ದಿಕ್ಕನ್ನು ತೋರಿಸುತ್ತದೆ. ಹಾಗೆ ಕಾಂತಕ್ಷೇತ್ರದ ದಿಕ್ಕು ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕು ತಿಳಿದಾಗ ಈ ನಿಯಮವು ವಾಹಕ ಅಥವಾ ಸುರುಳಿಯ ಚಲನೆಯ ದಿಕ್ಕನ್ನು ತಿಳಿಯಲು ಉಪಯೋಗವಾಗುತ್ತದೆ. ಮೂರನೇದಾಗಿ ಈ ತತ್ವದ ಆಧಾರದ ಮೇಲೆ ಡಿಸಿ ಮೋಟಾರ್ ಕೆಲಸ ಮಾಡುತ್ತದೆ. ಇದು ಫ್ಲೆಮಿಂಗನ ಎಡಗೈ ನಿಯಮವಾಗಿದೆ. ಫ್ಲೆಮಿಂಗನ ಎಡಗೈ ನಿಯಮದ ಚಿತ್ರ. ಹಾಗೆ ಎಸಿ ಮೋಟಾರ್ನ ಉಪಯೋಗಗಳು. ಎಸಿ ಮೋಟಾರನ್ನು ಪ್ಲ್ಯಾನ್ಗಳು, ಗ್ರೈಂಡರ್ಗಳು, ಮಿಕ್ಸಿಗಳು, ವಾಷಿಂಗ್ ಮಿಷಿನ್ಗಳಲ್ಲಿ ಬಳಸುತ್ತಾರೆ. ಹಾಗೆ ಎಸಿ ಮೋಟಾರ್ನಲ್ಲಿ ವಿದ್ಯುತ್ ಕಾಂತವಿದ್ದು ವಿದ್ಯುತ್ ಪ್ರವಾಹ ಮತ್ತು ಕಾಂತಕ್ಷೇತ್ರಗಳನ್ನು ದಿಕ್ಕನ್ನು ಏಕಕಾಲಕ್ಕೆ ಅರ್ಮೇಚರಿನ ಪ್ರತಿ ಅರ್ಧ ಸುತ್ತಿಗೊಮ್ಮೆ ತಿರುಗಿಸಲು ದಿಕ್ ಪರಿವರ್ತಕ ಬಳಸುತ್ತಾರೆ. ಹೀಗಾಗಿ ವಿದ್ಯುತ್ತಿನ ಆಕಾರ ದಿಕ್ಕು ಬದಲಿಸಿದರೂ ಅರ್ಮೇಚರ್ ಒಂದೇ ದಿಕ್ಕಿನಲ್ಲಿ ತಿರುಗುತ್ತದೆ. ವಿದ್ಯುತ್ ಪರಿವರ್ತಕಗಳ ಮತ್ತು ವಿಧಗಳು ನೋಡೋಣ. ಇಲ್ಲಿ ಎಸಿ ವೋಲ್ಟೇಜ್ ಅನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವ ಸಾಧನವೇ ವಿದ್ಯುತ್ ಪರಿವರ್ತಕವಾಗಿದೆ. ಇಲ್ಲಿ ಹೆಚ್ಚಿನ ವೋಲ್ಟೇಜಿನ ವಿದ್ಯುತ್ ಪರಿವರ್ತಕ. ಎಸಿ ವೋಲ್ಟೇಜ್ ಅನ್ನು ಹೆಚ್ಚು ಮಾಡುವ ಉಪಕರಣವನ್ನು ಹೆಚ್ಚಿನ ವೋಲ್ಟೇಜಿನ ವಿದ್ಯುತ್ ಪರಿವರ್ತಕ ಅಥವಾ ಉರ್ದುಮುಖ ಎನ್ನುತ್ತಾರೆ. ಹಾಗೆ ಕಡಿಮೆ ವೋಲ್ಟೇಜಿನ ವಿದ್ಯುತ್ ಪರಿವರ್ತಕ ಎಂದರೆ ಎಸಿ ವೋಲ್ಟೇಜ್ ಅನ್ನು ಕಡಿಮೆ ಮಾಡುವ ಉಪಕರಣವನ್ನು ಕಡಿಮೆ ವೋಲ್ಟೇಜಿನ ವಿದ್ಯುತ್ ಪರಿವರ್ತಕ ಅಧೋಮುಖ ಎಂದು ಕರೆಯುತ್ತಾರೆ. ಹಾಗೆ ವಿದ್ಯುತ್ ಪರಿವರ್ತಕದಲ್ಲಿ ಸೆಕೆಂಡರಿ ಸುರುಳಿಯನ್ನು ಪ್ರೇರಿತವಾಗುವ ವಿದ್ಯುತ್ ಪ್ರವಾಹ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ಇಲ್ಲಿ ಮೊದಲನೇದಾಗಿ ಪ್ರೈಮರಿ ಸುರುಳಿಯಲ್ಲಿನ ವಿದ್ಯುತ್ ಚಾಲಕ ಬಲ, ಎರಡನೇದಾಗಿ ಪ್ರೈಮರಿ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆ, ಮೂರನೇದಾಗಿ ಸೆಕೆಂಡರಿ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆ, ನಾಲ್ಕನೇದಾಗಿ ಸುರುಳಿಯ ಒಳಗಿರುವ ಪ್ಯಾರೋಮ್ಯಾಗ್ನೆಟಿಕ್ ವಸ್ತು. ಇವೆಲ್ಲ ಅಂಶಗಳು ಪ್ರವಾಹದ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ವಿದ್ಯುತ್ ಪರಿವರ್ತಕಗಳು, ಮೊದಲನೇದಾಗಿ ಪ್ರೈಮರಿ ಸುರುಳಿ, ಎರಡನೇದಾಗಿ ಸೆಕೆಂಡರಿ ಸುರುಳಿ. ಪ್ರೈಮರಿ ಸುರುಳಿ ಎಂದರೆ ಬುಕ್ತ ಆಕಾರದ ಕಡೆಗೆ ಸುತ್ತಿದ ತಂತಿ ಸುರುಳಿಗೆ ಪ್ರೈಮರಿ ಸುರುಳಿ ಎನ್ನುತ್ತಾರೆ. ಸೆಕೆಂಡರಿ ಸುರುಳಿ ಎಂದರೆ ನಿರ್ಗಮ ವೋಲ್ಟೇಜ್ನ ಕಡೆಗೆ ಸುತ್ತಿದ ತಂತಿ ಸುರುಳಿಗೆ ಸೆಕೆಂಡರಿ ಸುರುಳಿ ಎನ್ನುತ್ತಾರೆ. ವಿದ್ಯುತ್ ಪರಿವರ್ತಕಗಳು, ವಿದ್ಯುತ್ ಪರಿವರ್ತಕಗಳಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಸುರುಳಿನಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವೋಲ್ಟೇಜ್ಗಳು ಮತ್ತು ಸುತ್ತುಗಳ ನಡುವಿನ ಸಂಬಂಧ ನೋಡೋಣ. ಇಲ್ಲಿ
VS divided by VP is equal to LP divided by LS is equal to NS divided by NP. ಇದು ಸೂತ್ರವಾಗಿದೆ. NS divided by NP ಎನ್ಪಿಗೆ ಸುತ್ತುಗಳ ಅನುಪಾತ ಎಂದು ಹೆಸರು. ಪ್ರೇರಣಾ ಸುರುಳಿ ನೋಡೋಣ. ಪ್ರೇರಣಾ ಸುರುಳಿಯ ಚಿತ್ರವನ್ನು ಕೊಡಲಾಗಿದೆ. ಪ್ರೇರಣಾ ಸುರುಳಿ ಕಡಿಮೆ ವೋಲ್ಟೇಜಿನ ಡಿಸಿ ಆಕಾರದಿಂದ ಅತಿ ಹೆಚ್ಚಿನ ವೋಲ್ಟೇಜ್ ಅನ್ನು ಪಡೆಯಲು ಬಳಸುವ ಉಪಕರಣವೇ ಪ್ರೇರಣಾ ಸುರುಳಿಯಾಗಿದೆ. ಚಿತ್ರದಲ್ಲಿ ತೋರಿಸಿದೆ. ಪ್ರೇರಣಾ ಸುರುಳಿ ಕಡಿಮೆ ವೋಲ್ಟೇಜಿನ ಡಿಸಿ ಆಕಾರದಿಂದ ಅತಿ ಹೆಚ್ಚಿನ ವೋಲ್ಟೇಜ್ ಅನ್ನು ಪಡೆಯಲು ಬಳಸುವ ಉಪಕರಣವೇ ಪ್ರೇರಣಾ ಸುರುಳಿಯಾಗಿದೆ. ಚಿತ್ರದಲ್ಲಿ ಹೆಚ್ಚಿನ ಸುತ್ತುಗಳು ಎಸ್ ಸೆಕೆಂಡರಿ ಸುರುಳಿಯನ್ನು ಮೆದು ಕಬ್ಬಿಣದ ಪೆಟ್ಟೆಯ ಮೇಲೆ ಸುತ್ತಿದೆ. ಎಂ ಮಂಡಲವನ್ನು ಪೂರ್ಣ ಮತ್ತು ಅಪೂರ್ಣ ಮಾಡುವ ಒತ್ತು ಗುಂಡಿ. ಪ್ರೈಮರಿಯಲ್ಲಿ ಡಿಸಿ ವಿದ್ಯುತ್ ಪ್ರವಹಿಸಿದಾಗ ಸಿ ಯು ಅಯಸ್ಕಾಂತತೆಯನ್ನು ಹೊಂದುತ್ತದೆ. ಒತ್ತು ಗುಂಡಿಯ ಕಬ್ಬಿಣದ ತಲೆ ಎಚ್ ಸಿ ಕಡೆಗೆ ಆಕರ್ಷಿತವಾಗುತ್ತದೆ. ಇದರಿಂದ ಮಂಡಲವು ಅಪೂರ್ಣವಾಗಿ ಪ್ರೈಮರಿಯಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ. ಕಾರಣ ಸಿ ಅಯಸ್ಕಾಂತತೆ ಕಳೆದುಕೊಳ್ಳುತ್ತದೆ ಮತ್ತು ಎಚ್ ಹಿಂದಕ್ಕೆ ಸರಿಯುತ್ತದೆ. ಈ ಪ್ರಕ್ರಿಯೆ ಮುಂದುವರೆದು ಮಂಡಲ ಪೂರ್ಣ ಮತ್ತು ಅಪೂರ್ಣವಾದಾಗ ಸೆಕೆಂಡರಿಯಲ್ಲಿ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಚಾಲಕ ಬಲ ಉಂಟಾಗುತ್ತದೆ. ಹಾಗೆ ಸೆಕೆಂಡರಿನಲ್ಲಿ ಹೆಚ್ಚಿನ ಸುತ್ತುಗಳಿರುವುದರಿಂದ ಹೆಚ್ಚಿನ ವೋಲ್ಟೇಜ್ ಉತ್ಪತ್ತಿಯಾಗುತ್ತದೆ. ಇದು ಪ್ರೇರಣಾ ಸುರುಳಿಯ ಒಂದು ವಿಧಾನವಾಗಿದೆ. ಥ್ಯಾಂಕ್ ಯು ಆಲ್.